नमस्कार फ्रेंड्स, नानु तीर्थ प्रसाद के असिस्टेंट प्रोफेसर इन कॉमर्स जीएफजीसी चन्नपटना। सो बेंगलुरु यूनिवर्सिटी एरडने बीकॉम सब्जेक्ट फाइनेंशियल मैनेजमेंट इधर 15ने सेशन इदु। ई सेशन अल्ली नावु डबलिंग पीरियड अंद्रे हण द्विगुणगोळ्ळुव अवधि सो इदर बग्गे नावु डिस्कस माड्ता इद्दु। इदक्के इंपार्टेंट एरडु रूल्स इदे, रूल आफ् 72 मत्ते रूल आफ् 69। सो एरडु रूल्स अन्न यूज माड्कोंडु नावु डबलिंग पीरियड अन्न ಕಂಟಿನ್ಯೂಯೋದನ್ನ ನಾವಿಲ್ಲಿ ಕಲಿತಾ ಇದ್ದೀವಿ। ಹಾಗಾದ್ರೆ ಸೆಷನ್ ಅನ್ನು ಶುರು ಮಾಡೋಣ। ಡಬಲಿಂಗ್ ಪಿರಿಯಡ್ ಅಂದ್ರೆ ದ್ವಿಗುಣಗೊಳ್ಳುವ ಅವಧಿ। ಸೋ ಒಂದಷ್ಟು ಅಮೌಂಟ್ ಅನ್ನು ಇನ್ವೆಸ್ಟ್ ಮಾಡಿದ್ರೆ ಅದು ಎಷ್ಟು ವರ್ಷದಲ್ಲಿ ಡಬಲ್ ಆಗುತ್ತೆ ಅಟ್ ಎ ಗಿವನ್ ಇಂಟ್ರೆಸ್ಟ್ ರೇಟ್। सो चाप्टर ना उद्देश्य डबलिंग पीरियड अन्ना कॉन्सेप्ट अन्ना निम्गे परिचयिसोदु। हागेने सरियादंत फार्मूला बळसिकोंडु अदन्ना क्याल्कुलेट माडोदु। सो बेरे बेरे कॉन्टेक्स्ट अल्ली हेगे फार्मूला अन्नु उपयोगिसिकोंडु नावु डबलिंग पीरियड अन्ना क्याल्कुलेट माडबहुदु अन्नोदन्ना नावु कलियबेकु। सेशन आउटकम्स अदेने फार्मुला अप्लाई माडोदु, हागेने गिवन इंटरेस्ट रेट नल्ली एष्टु वर्षदल्ली आ अमौंट डबल आगुत्ते अन्नोदन्न क्याल्कुलेट माडोदु। इन्नोंदु अवरेनादरू डबलिंग पीरियड अन्न कोट्टिद्रे याव इंटरेस्ट रेट अल्ली अष्टु वर्षदल्ली डबल आगुत्ते अंद्रे डबलिंग पीरियड कोट्रे रेट आफ् इंटरेस्ट अन्न क्याल्कुलेट माडोदु। रेट आफ् इंटरेस्ट को डबलिंग पीरियड अन्न क्याल्कुलेट माडोदु। सो डबलिंग पीरियड केलोंद सारी नीवु बैंक गळु कोडुवंत अड्वर्टैज्मेंट्स अन्न नोडिरबहुदु। नावु निमगे 7 वर्षदल्लि निम्म अमौंट अन्न डबल माड्कोड्तीवि। सो ईग एफ्डी अन्न नम्म बैंक अल्ले इडि, 7 वर्षदल्लि अदु डबल आगुत्ते अंतल्ल ಅಡ್ವರ್ಟೈಸ್ಮೆಂಟ್ ಮಾಡಿರೋದು ನೋಡಿರಬಹುದು। ಸೋ ಅದು ಇಟ್ ಇಸ್ ನಥಿಂಗ್ ಬಟ್ ಡಬಲಿಂಗ್ ಪಿರಿಯಡ್ ಕಾನ್ಸೆಪ್ಟ್। ಸೋ ಯಾವುದೋ ಒಂದು ಇಂಟರೆಸ್ಟ್ ರೇಟ್ ಮೇಲೆ ನಿಮ್ಮ ಅಮೌಂಟ್ ಬೆಳಿತಾ ಹೋಗುತ್ತೆ। ಸೋ 7 ಇಯರ್ಸ್ ಗೆ ಅದು ಡಬಲ್ ಆಗುತ್ತೆ। ಸೋ ಡಬಲಿಂಗ್ ಪಿರಿಯಡ್ ಇಸ್ ಎ ಪೀರಿಯಡ್ at the end of which a deposited amount doubles at a given interest rate। so interest rate anna avaru modle fix maadirtare, aa interest rate alli eshtu varshakke double agutte anodanna avaru calculate maadi 7 years anta fix maadidare। bere interest rate kotre adu berene period agutte, 7 years agodilla, innenadru bere period agutte। so this is the concept of doubling period। so ಇಲ್ಲಿ ಎರಡು ರೂಲ್ಸ್ ಇದೆ, ನೀವು ಯಾವುದನ್ನಾದರೂ ಉಪಯೋಗಿಸಬಹುದು। ರೂಲ್ 72 ಮತ್ತೆ ರೂಲ್ 69। ರೂಲ್ 72 ಪ್ರಕಾರ doubling period is equal to 72 divided by rate of interest। 72 divided by interest rate, ಅಷ್ಟೇ ಸಿಂಪಲ್ ಫಾರ್ಮುಲಾ। 72 ನೇ ಯಾಕೆ ತಗೊಂಡಿದ್ದಾರೆ ಅಂದ್ರೆ ಇಟ್ ಇಸ್ ಅ ಥಂಬ್ ರೂಲ್। 72 ಆತರ ನಂಬರ್ ಇದೆ ಅದು। ರೂಲ್ 69, ಡಬಲಿಂಗ್ ಪಿರಿಯಡ್ ಇಸ್ ಈಕ್ವಲ್ ಟು 0.35 ಪ್ಲಸ್ 69 ಡಿವೈಡೆಡ್ ಬೈ ರೇಟ್ ಆಫ್ ಇಂಟರೆಸ್ಟ್।
ಸೊ ಇದು ಸ್ವಲ್ಪ ಲೆಂತಿ ಆಗಿದೆ ಆದ್ರೆ ಅಕ್ಯುರೇಟ್ ಆಗಿ ಡಬಲಿಂಗ್ ಪಿರಿಯಡ್ ಅನ್ನು ತಿಳಿಸುತ್ತೆ 0.35 ನ ಆಡ್ ಮಾಡ್ತೀವಿ ನಾವು 69 ಬೈ ರೇಟ್ ಆಫ್ ಇಂಟ್ರೆಸ್ಟ್ ಗೆ ಸೊ ದಟ್ ಈಸ್ ಈಕ್ವಲ್ ಟು ಡಬಲಿಂಗ್ ಪಿರಿಯಡ್ ಸೊ ಎರಡೂ ಕೇಸಸ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿದ್ರೆ ಡಬ್ಲಿಂಗ್ ಪಿರಿಯಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಡಬ್ಲಿಂಗ್ ಪಿರಿಯಡ್ ಕೊಟ್ಟಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು ಸೊ ವಿ ಶಲ್ ಮೂವ್ ಆನ್ ಟು ದ ಫಸ್ಟ್ ಪ್ರಾಬ್ಲಮ್ ಸೊ ಇಲ್ಲಿ ಪ್ರಾಬ್ಲಮ್ ನೋಡ್ಕೊಳ್ಳಿ ಸೊ ಡಬ್ಲಿಂಗ್ ಪಿರಿಯಡ್ ಕೇಳಿದರೆ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ 6% 12% 16% ಯೂಸಿಂಗ್ 72 ರೂಲ್ ಇದನ್ನ ಸಾಲ್ವ್ ಮಾಡೋಣ ಸೊ 72 ರೂಲ್ ಅಲ್ಲಿ 72 ಡಿವೈಡೆಡ್ ಬೈ ಇಂಟ್ರೆಸ್ಟ್ ರೇಟ್ ಸೊ 72 ಡಿವೈಡೆಡ್ ಬೈ 6 ಸೊ ಡೆಸಿಮಲ್ಸ್ ತಗೋಬಾರ್ದು ಇಲ್ಲಿ ಡೋಂಟ್ ಟೇಕ್ ಡೆಸಿಮಲ್ಸ್ ಜಸ್ಟ್ ಆ ಇಂಟ್ರೆಸ್ಟ್ ರೇಟ್ ಎಷ್ಟಿದೆ ಅಷ್ಟೇ ನಂಬರ್ ತಗೊಳ್ಳಿ 72 ಬೈ 6 12 ಇಯರ್ಸ್ ಸೊ ಡಬ್ಲಿಂಗ್ ಪಿರಿಯಡ್ ಇಸ್ 12 ಇಯರ್ಸ್ 6% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಆ ಅಮೌಂಟ್ ಕಾಂಪೌಂಡ್ ಆಗ್ತಾ ಹೋದ್ರೆ 12 ವರ್ಷದಲ್ಲಿ ಆ ಅಮೌಂಟ್ ಡಬಲ್ ಆಗುತ್ತೆ ಸೊ ಇದು ಇದರ ಅರ್ಥ 12% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಡಬ್ಲಿಂಗ್ ಪಿರಿಯಡ್ ಏನು 72/12 ಅಂದ್ರೆ 6 ಇಯರ್ಸ್ ಬರೀ 6 ಇಯರ್ಸ್ ಅಲ್ಲೇನೆ ಡಬಲ್ ಆಗುತ್ತೆ 12% ರೇಟ್ ಆಫ್ ಇಂಟ್ರೆಸ್ಟ್ ಅಪ್ಲೈ ಮಾಡಿದ್ರೆ ಕಾಂಪೌಂಡ್ ಇಂಟ್ರೆಸ್ಟ್ ಸೊ ದ ಅಮೌಂಟ್ ವಿಲ್ ಡಬಲ್ ಇನ್ 6 ಇಯರ್ಸ್ 16% ಅಲ್ಲಿ ಎಷ್ಟಿರುತ್ತೆ ಡಬಲಿಂಗ್ ಪಿರಿಯಡ್ 72/16 4.5 ಇಯರ್ಸ್ ಸೊ 16% ರೇಟ್ ಆಫ್ ಇಂಟ್ರೆಸ್ಟ್ ಅಪ್ಲೈ ಮಾಡಿದ್ರೆ 4.5 ಇಯರ್ಸ್ ಅಲ್ಲೇನೆ ಆ ಅಮೌಂಟ್ ಡಬಲ್ ಆಗುತ್ತೆ ಯಾಕೆ 16% ಜಾಸ್ತಿ ಇಂಟ್ರೆಸ್ಟ್ ರೇಟ್ ಅಲ್ಲ ಸೊ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟ್ ಬೀಳ್ತಾ ಹೋಗುತ್ತೆ ಸೊ ಅದೆಲ್ಲ ಕಾಂಪೌಂಡ್ ಆಗಿ ನಿಮಗೆ 1.5 ವರ್ಷದಲ್ಲೇನೆ ಡಬಲ್ ಆಗುತ್ತೆ ನೆಕ್ಸ್ಟ್ ಸೊ ಡಬ್ಲಿಂಗ್ ಪಿರಿಯಡ್ ಕೇಳಿದರೆ 6% 12% 16% 18% ಯೂಸಿಂಗ್ ರೂಲ್ 69 ಸೊ ರೂಲ್ 69 ಅಕ್ಯುರೇಟ್ ಆಗಿ ಡಬ್ಲಿಂಗ್ ಪಿರಿಯಡ್ ಅನ್ನ ತಿಳಿಸುತ್ತೆ ಸೊ 0.35 ಪ್ಲಸ್ 69 ಬೈ ಇಂಟ್ರೆಸ್ಟ್ ರೇಟ್ ಅದನ್ನ ಹಾಕೊಳ್ಳಿ 69/6 ಸೊ ಇಲ್ಲೂ ಅಷ್ಟೇನೆ ಡೆಸಿಮಲ್ಸ್ ಆಗಿ ತಗೋಬಾರ್ದು 0.06 ಅಂತ ತಗೋಬಾರ್ದು 6 ಅಂತಾನೆ ತಗೋಬೇಕು 69/6 ಎಷ್ಟಾಗುತ್ತೆ 0.35 ಪ್ಲಸ್ 11.5 ಸೊ ಇದರ ಆಡ್ ಮಾಡಿದ್ರೆ 11.85 ಇಯರ್ಸ್ ಸೊ ಅದೇ 12% ಬನ್ನಿ ಸೊ ಇದಕ್ಕೂ ಅದೇ ಅಪ್ಲೈ ಮಾಡಿ ಎಷ್ಟು ಬರುತ್ತೆ 6.1 ಇಯರ್ಸ್ ಸೊ ರೂಲ್ 69 ಪ್ರಕಾರ 12% ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲಿ ಅಮೌಂಟ್ 6.1 ಇಯರ್ಸ್ ಅಲ್ಲಿ ಡಬಲ್ ಆಗುತ್ತೆ ಇನ್ನ 18% ಅಲ್ಲಿ ಸಾರಿ 16% ಅಲ್ಲಿ 4.66 ಇಯರ್ಸ್ ಅಲ್ಲಿ ಡಬಲ್ ಆಗುತ್ತೆ 18% ಅಲ್ಲಿ 4.18 ಇಯರ್ಸ್ ಅಲ್ಲಿ ಡಬಲ್ ಆಗುತ್ತೆ ನೆಕ್ಸ್ಟ್ ಮಿಸ್ಟರ್ ಎಕ್ಸ್ ಡಿಪಾಸಿಟ್ಸ್ 10,000 ಆನ್ January 1, 2020 ಅಟ್ 10% ರೇಟ್ ಆಫ್ ಇಂಟ್ರೆಸ್ಟ್ ಹೌ ಮೆನಿ ಇಯರ್ಸ್ ವಿಲ್ ಟೇಕ್ ಟು ಡಬಲ್ ದಿಸ್ ಅಮೌಂಟ್ ಯೂಸ್ ರೂಲ್ ಆಫ್ 69 ಅಂಡ್ ರೂಲ್ ಆಫ್ 72 ಸೊ ಇಲ್ಲಿ ಅಬ್ಸರ್ವ್ ಮಾಡಿ 10,000 ಅಂತ ಅಮೌಂಟ್ ಏನ್ ಬೇಕಿಲ್ಲ ನಮ್ಗೆ ವಿ ಡೋಂಟ್ ನೀಡ್ ಅಮೌಂಟ್ ಟು ಕ್ಯಾಲ್ಕುಲೇಟ್ ಡಬ್ಲಿಂಗ್ ಪಿರಿಯಡ್ ಜಸ್ಟ್ ರೇಟ್ ಆಫ್ ಇಂಟ್ರೆಸ್ಟ್ ಇದ್ರಾಗ ಸಾಕು ಆಯ್ತಾ ಸೊ ಇದೊಂದು ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಏನ್ ಬೇಕಿಲ್ಲ ಸೊ ಎರಡೂ ರೂಲ್ಸ್ ಅನ್ನು ಅಪ್ಲೈ ಮಾಡಬೇಕು ಸೊ ರೂಲ್ 72 ಪ್ರಕಾರ 72 ಬೈ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 72/10 7.2 ಇಯರ್ಸ್ 69 ರೂಲ್ ಪ್ರಕಾರ ಸೊ 69/10
ಪಿರಿಯಡ್ ಆಡ್ ಮಾಡಿ 7.25 ಇಯರ್ಸ್. ಸೊ 69 ರೂಲ್ ಅಕ್ಯುರೇಟ್ ಆಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ 7.25 ಇಯರ್ಸ್ ಈಸ್ ಮೋರ್ ಕರೆಕ್ಟ್. ನೆಕ್ಸ್ಟ್, ಫೈಂಡ್ ಔಟ್ ದ ರೇಟ್ ಆಫ್ ಇಂಟ್ರೆಸ್ಟ್ ಅಟ್ ವಿಚ್ ಎ ಸಮ್ ಡಬಲ್ಸ್ ಇನ್ 6, 7.5, 10 ಅಂಡ್ 12 ಇಯರ್ಸ್ ಯೂಸಿಂಗ್ ರೂಲ್ 72 ಅಂಡ್ ರೂಲ್ 69. ಸೊ ಇಲ್ಲಿ ಡಬ್ಲಿಂಗ್ ಪೀರಿಯಡ್ ಕೊಟ್ಟಿದ್ದಾರೆ. ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. 72 ಮತ್ತೆ 69 ಎರಡೂ ರೂಲ್ ಅನ್ನು ಉಪಯೋಗಿಸಿ, ಸ್ವಲ್ಪ ಡಿಫರೆನ್ಸ್ ಇರುತ್ತೆ ಅಲ್ಲಿ. ಸೊ ಈ ತರ ಕಾಲಮ್ಸ್ ಮಾಡ್ಕೊಂಡ್ರೆ ಈಸಿ ಆಗುತ್ತೆ. ಸೊ ರೂಲ್ 72 ಪ್ರಕಾರ 6 ಇಯರ್ಸ್ ಡಬ್ಲಿಂಗ್ ಪೀರಿಯಡ್ ಆದರೆ, ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 72 ಬೈ ಡಬ್ಲಿಂಗ್ ಪೀರಿಯಡ್ ಅಲ್ವಾ. ಸೊ 72/6 12% ಆಗುತ್ತೆ. ಸೊ ಅಷ್ಟೇ, 72 ಬೈ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಹಾಕಬೇಕು, ಇಲ್ಲಾಂದ್ರೆ 72 ಬೈ ಡಬ್ಲಿಂಗ್ ಪೀರಿಯಡ್ ಅಂತ ಹಾಕಬೇಕು. 7.5 ಇಯರ್ಸ್ ಆದ್ರೆ 72 ಬೈ ಡಬ್ಲಿಂಗ್ ಪೀರಿಯಡ್ 72/7.5 9.6% ಇದು ರೇಟ್ ಆಫ್ ಇಂಟ್ರೆಸ್ಟ್. 7.5 ಇಯರ್ಸ್ ಅಲ್ಲಿ ಡಬಲ್ ಆಗಬೇಕು ಅಂದ್ರೆ ರೂಲ್ 69 ಪ್ರಕಾರ ಬೇರೆನೆ ಹೇಳುತ್ತೆ, ಸ್ಲೈಟ್ ಡಿಫ್ರೆನ್ಸ್ ಇದೆ. 6 ಇಯರ್ಸ್ ಡಬ್ಲಿಂಗ್ ಪೀರಿಯಡ್ ಆದ್ರೆ, ಸೊ ಇದೇ ಫಾರ್ಮುಲಾನೇ ಅಪ್ಲೈ ಮಾಡಿ, ಇಸ್ ಇಕ್ವಲ್ ಟು 6. ರೇಟ್ ಗೊತ್ತಿಲ್ಲ ನಮ್ಗೆ, ರೇಟ್ ಕಂಡುಹಿಡಿಬೇಕು ಅಲ್ವಾ. ಸೊ ಈ 6 ಅನ್ನ ಈ ಕಡೆ ತಗೊಳ್ಳಿ, ಈ 69 ಬೈ ರೇಟ್ ಅನ್ನ ಈ ಕಡೆ ಹಾಕಿ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಇರೋದನ್ನ ಲೆಫ್ಟ್ ಗೆ ತಗೊಳ್ಳಿ, ಇಲ್ಲಿರೋದನ್ನ ರೈಟ್ ಹ್ಯಾಂಡ್ ಸೈಡ್ ಗೆ ಕಳಿಸಿ. ಸೊ ಮೈನಸ್ ಸೈನ್ ಬರುತ್ತೆ, ಎರಡನ್ನು ಪ್ಲಸ್ ಮಾಡಿ, ಪ್ಲಸ್ ಮಾಡಿದ್ರೆ ಅದು ನಲಿಫೈ ಆಗುತ್ತೆ. 6-0.35 ಇಸ್ ಇಕ್ವಲ್ ಟು 69 ಬೈ ರೈಟ್. 5.65 ಇಸ್ ಇಕ್ವಲ್ ಟು 69 ಬೈ ರೈಟ್. ರೇಟ್ ಈಕ್ವಲ್ಸ್ 69/5.65. ಸೊ ಎಷ್ಟು ಬರುತ್ತೆ? 12.21%. ಸೊ ರೂಲ್ 69 ಪ್ರಕಾರ 12.21%, ರೂಲ್ 72 ಪ್ರಕಾರ 12%. ಸೊ 72 ಏನಿದ್ರು ಅಪ್ರಾಕ್ಸಿಮೇಟ್ ಆಗಿ ಹೇಳುತ್ತೆ ಅಷ್ಟೇನೆ, ರೂಲ್ 69 ತುಂಬಾ ಅಕ್ಯುರೇಟ್ ಆಗಿ ಹೇಳುತ್ತೆ ರಿಸಲ್ಟ್ ಅನ್ನ. ಹಾಗೇನೆ 7.5 ಇಯರ್ಸ್ ಗೆ ಮಾಡಿದ್ರೆ ಡಬ್ಲಿಂಗ್ ಪೀರಿಯಡ್, ಸೊ ಅದನ್ನೇ ಉಪಯೋಗಿಸಿ. ಸೊ ಅದೇ ತರನೇ ಮೆಥಡ್. ಸೊ ಈ 7.5 ಅನ್ನ ಈ ಕಡೆ ಕಳಿಸಿ, ಈ 69 ಬೈ ರೇಟ್ ಅನ್ನ ಈ ಕಡೆ ಕಳಿಸಿ, ಸೊ ಅದನ್ನೇ ಅವ್ಯಾಲ್ಯೂಯೇಟ್ ಮಾಡಿ. 7.15 ಈಕ್ವಲ್ 69 ಬೈ ರೇಟ್. ಸೊ ರೇಟ್ ಈಸ್ ಈಕ್ವಲ್ ಟು 69/7.15. ಸೊ 9.65%. ಸೊ ಇದು ಅಕ್ಯುರೇಟ್ ಫಿಗರ್. 72 ರೂಲ್ ಯೂಸ್ ಮಾಡಿದ್ರೆ ಅದೇ ಡಬ್ಲಿಂಗ್ ಪೀರಿಯಡ್ಗೆ 9.6% ಬರುತ್ತೆ. ಆದ್ರೆ 69 ರೂಲ್ ಯೂಸ್ ಮಾಡಿದಾಗ 9.65 ಬರುತ್ತೆ. ಇನ್ನು ಮುಗ್ದಿಲ್ಲ ಆನ್ಸರು. ಸೊ 10 ಇಯರ್ಸ್ ಡಬ್ಲಿಂಗ್ ಪೀರಿಯಡ್ ಕೇಳಿದ್ದಾರೆ, 72 ಬೈ ಡಬ್ಲಿಂಗ್ ಪೀರಿಯಡ್. ಸೊ 72/10 7.2% ಆಗುತ್ತೆ. ಆದ್ರೆ ರೂಲ್ 69 ಪ್ರಕಾರ ಎಷ್ಟಾಗುತ್ತೆ? 7.15 ಆಗುತ್ತೆ, 7.15%. ಸೊ ಅದೇ ಮೆಥಡ್ ಅನ್ನೇ, ಸೊ ಅದನ್ನೇ ಹಾಕೊಳ್ಳಿ. 10 ನ ಈ ಕಡೆ ಕಳಿಸಿ, ಈ 69 ಬೈ ರೇಟ್ ಅನ್ನ ಈ ಕಡೆ ಕಳಿಸಿ, ಎರಡೂ ಕಡೆ ಮೈನಸ್ ಆಗತ್ತದು, ಅದು ಪ್ಲಸ್ ಮಾಡ್ಕೊಳ್ಳಿ. ಸೊ ರೇಟ್ ಈಸ್ ಇಕ್ವಲ್ ಟು 69/9.65, ಇಟ್ ಈಸ್ 7.15%. ಸೊ ಲಾಸ್ಟ್ 12 ಇಯರ್ಸ್ ಡಬ್ಲಿಂಗ್ ಪೀರಿಯಡ್. ಸೊ 72 ಬೈ ಡಬ್ಲಿಂಗ್ ಪೀರಿಯಡ್, 72/12, ಇಟ್ ಈಸ್ 6%. ಆದ್ರೆ ರೂಲ್ 69 ಪ್ರಕಾರ 12 ಇಯರ್ಸ್ ಡಬ್ಲಿಂಗ್ ಪೀರಿಯಡ್ ಆದ್ರೆ 5.92%. ಸೊ ಎಷ್ಟು ಬರುತ್ತೆ? 5.92%. ಎಂಸಿಕ್ಯೂಸ್, ವಾಟ್ ಈಸ್ ಡಿಪಿ? ಡಬ್ಲಿಂಗ್ ಪೀರಿಯಡ್ ಅಲ್ವಾ, ಡಬಲ್ ಪೀರಿಯಡ್ ಡಬ್ಲಿಂಗ್ ಪೀರಿಯಡ್.
What among the below is essential for computing DP? Amount bekilla. Rate of interest idra saku, not discount rate, rate of interest. So rate of interest idra saku, doubling period anna calculate madabodu. Amount is not required. What among the below is essential for computing doubling rate? DR andre doubling rate. So doubling period idre saku. So doubling period idre doubling rate anna calculate madabodu. Doubling rate idre doubling period anna calculate madabodu. What is the formula for DP under rule of 69? So namge gottirutte. Second one, option B. 0.35 plus 69 by interest rate. What is the formula for DP under the rule of 72? 72 by R. 72 by rate of interest. So these are the references. Thank you, students. Thank you for your patient listening. So any doubts idronu clarify madkoli nimma teacher hatra. Thank you once again.